ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ಹಿಂದಿನ ತರಗತಿಯಲ್ಲಿ ಸಮಯೋಜನೆಗೆ ಇರ್ತಕ್ಕಂತಹ ಅಡೆತಡೆಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಉದ್ವೇಗ, ಆಶಾಭಂಗ ಅಥವಾ ಮನೋವೈಫಲ್ಯ, ಘರ್ಷಣೆ ಅಥವಾ ಮಾನಸಿಕ ಘರ್ಷಣೆ, ಅದಾನಂತರದಲ್ಲಿ ಒತ್ತಡ, ಈ ನಾಲ್ಕು ಅಂಶಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಅದರ ಮುಂದುವರೆದ ಭಾಗವಾಗಿ ನಾವು ಅಪಸಮಾಯೋಜನೆ ಅಥವಾ ಅಪಹೊಂದಾಣಿಕೆಯನ್ನು ನಾವು ಅಧ್ಯಯನವನ್ನ ಮಾಡೋಣ. ನಮಗಾಗಲೇ ಚರ್ಚೆ ಮಾಡುವ ಹಾಗೆ ಹೊಂದಾಣಿಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತಾನು ಬದುಕಬಹುದಾದಂತಹ ಪರಿಸರದ ಕುರಿತಾಗಿ ಅಥವಾ ಸನ್ನಿವೇಶದ ಕುರಿತಾಗಿ ತೃಪ್ತಿಕರ ಭಾವನೆಯನ್ನ ತಾಳ್ತಕ್ಕಂತಹ ಮನಸ್ಥಿತಿ ಏನಿದೆ, ಒಬ್ಬ ವ್ಯಕ್ತಿ ತಾನು ಬದುಕಬಹುದಾದಂತಹ ಪರಿಸರದಲ್ಲಿ ಅಥವಾ ಪರಿಸರದ ಕುರಿತಾಗಿ ತೃಪ್ತಿಕರ ಭಾವನೆಯನ್ನ ತೃಪ್ತಿಕರ ಮನಸ್ಥಿತಿಯನ್ನ ತಾಳ್ತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ನಾವು ಹೇಳ್ತೀವಿ. ನಮ್ದೇ ಇದ್ದಂತಹ ಹೊಂದಾಣಿಕೆ ಅಪಸಮಾಯೋಜನೆ ಅಂತಂದ್ರೆ ಅಥವಾ ಅಪಹೊಂದಾಣಿಕೆ ಅಂತಂದ್ರೆ ಅದರ ವಿರುದ್ಧ ಪರಿಕಲ್ಪನೆಯನ್ನು ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬಹುದು. ಹಾಗಾದ್ರೆ ಒಂದು ಪರಿಸರದ ಕುರಿತಾಗಿ ತೃಪ್ತಿಕರ ಭಾವನೆಯನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಟ್ರಿಬ್ಯೂಟ್ನಂತಹ ಮಾನಸಿಕ ಸ್ಥಿತಿ ಏನಿದೆ ಅದನ್ನು ನಾವು ಹೊಂದಾಣಿಕೆ ಅಥವಾ ಸಮಾಯೋಜನೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋದ್ರೆ ಒಬ್ಬ ವ್ಯಕ್ತಿ ತಾನು ಬದುಕುವ ಪರಿಸರದ ಕುರಿತಾಗಿ ಅಥವಾ ವಾತಾವರಣದ ಕುರಿತಾಗಿ ಅಥವಾ ಸನ್ನಿವೇಶದ ಕುರಿತಾಗಿ ಅತೃಪ್ತಿಕರ ಭಾವನೆಯ ತಾಳ್ತಕ್ಕಂತಹ ಮನಸ್ಥಿತಿ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಟಿಟ್ಯೂಡ್ ಏನಿದೆ ಅತೃಪ್ತಿಕರ ಭಾವನೆಯನ್ನ ತಾಳ್ತಕ್ಕಂತಹ ಮನಸ್ಥಿತಿ ಏನಿದೆ ಅದನ್ನ ವಿಶೇಷವಾಗಿ ನಮ್ದಾಗ ಅಪಸಮಾಯೋಜನೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಹಾಗಾಗಿ ವಿಶೇಷವಾಗಿ ವ್ಯಕ್ತಿ ಮತ್ತು ಪರಿಸರದ ನಡುವೆ ಅಥವಾ ತಾನು ಬದುಕುವ ಪರಿಸ್ಥಿತಿಯ ನಡುವೆ ಸಾಮರಸ್ಯ ಇಲ್ಲದಂತಾಗಿ ವ್ಯಕ್ತಿ ತನಗೆ ಮತ್ತು ಸಮಾಜಕ್ಕೆ ಎರಡಕ್ಕೂ ಸಹಿತ ಅಹಿತಕರ ರೀತಿಯಲ್ಲಿ ವರ್ತಿಸುವ ಮೂಲಕ ತನ್ನ ಸಾಮಾಜಿಕ ವಾತಾವರಣ ಹಾಗೂ ಸನ್ನಿವೇಶಗಳ ನಡುವೆ ಸಾಮರಸ್ಯ ಕಳೆದುಕೊಳ್ಳತಕ್ಕಂತಹ ವರ್ತನೆಗಳನ್ನ ವ್ಯಕ್ತಪಡಿಸುವ ಮೂಲಕ ಅವನು ನೆಡೆದುಕೊಳ್ತಕ್ಕಂತಹ ಸ್ಥಿತಿ ಏನಿದೆ ಅದನ್ನ ವಿಶೇಷವಾಗಿ ಅಪಸಮಾಯೋಜನೆ ಅಥವಾ ಅಪಹೊಂದಾಣಿಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಪರಿಸರದ ಕುರಿತಾಗಿ ಅತೃಪ್ತಿಕರ ಭಾವನೆಯನ್ನ ತಾಳುವ ಮೂಲಕ ಅಥವಾ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಟಿಟ್ಯೂಡ್ ಏನಿದೆ ಅದನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಸ್ವತಃ ತನಗೆ ಮತ್ತು ಸಮಾಜಕ್ಕೆ ಎರಡಕ್ಕೂ ಸಹಿತ ಅಹಿತಕರ ರೀತಿಯಲ್ಲಿ ಹಿತಕರ ರೀತಿಯಲ್ಲ ಅಹಿತಕರ ರೀತಿಯಲ್ಲಿ ವರ್ತಿಸ್ತಕ್ಕಂತಹ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಅಪಸಮಾಯೋಜನೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾದ್ರೆ ಇದರ ಕಾರಣಗಳೇನು? ಒಬ್ಬ ವ್ಯಕ್ತಿ ತಾನು ಬದುಕುವ ಪರಿಸ್ಥಿತಿ ಸನ್ನಿವೇಶ ವಾತಾವರಣದ ಕುರಿತಾಗಿ ಅತೃಪ್ತಿಕರ
अथवा जीन्स वर्ग प्रयत्न सहित वर्ग व्यवस्था सहित दोष मानसिक दैहिक अंश मुझे वर्ग प्रस्तुत व्यक्ति सहित अभ्युक्त बढ़ने साध्य आते अथवा वर्ग प्रदर्शन आगे साध्य सहित आगे विशेषवा अनुसिक विशेषवाद प्रयत्न सहित मतलब व्यक्तिया दैहिक मानसिक भावात्मक वर्तन के वंशवाहिनी कारण आगे साध्य आगे अनुवंशीयवा हल वर्तने व्यक्ति परस्थित हमको विफल आफल आगे कारण आते वंशवाहिनी गुण स्वभाव बदल भारी कष्ट साध्य आते विशेषवा नोड़ता हे व्यक्तिया बुद्धिमान व्यक्तिया बुद्धि प्रमाण पोषक मतलब अनुकूलकर वातावरण गर्भिणी स्त्री के जनस मगु आगे सामाजिक सकारात्मक स्थिरता कोरते कारण सहित व्यक्तिया अनुषित मूलक बरक व्यक्तिया अपसमायोजन के दान मार्कोटर ना कशेषवा व्यक्ति व्यक्ति पूर्वजर दैहिक मानसिक गुणलक्षण पड़क जनसोद्र पूर्वजर एला दैहिक मानसिक अंश सहित व्यक्ति मेले आविर्भव गोलक व्यक्तियों आविर्भव गोलक व्यक्तिया अथवा समाज के अपसमाज के कारण आगे साध आता होते शारीरिक अंश ना अध्ययन व्यक्ति मानसिक अंश पड़क जल दैहिक अंश सहित पड़क जल्दाने समाज सहित शारीरिक अंश महत्व पात्र वह नोड़े सुंदरवान व्यक्ति एतर निलवे व्यक्ति आकर्षणीय व्यक्ति अंदर नोड़े अट्राक्ट हैंडसम आगे जो हेल्दी आगे अंत व्यक्ति एर जो बहु बेग आने जो होने अद्के विरुद्ध दैहिकवा अशक्तर आगे तीरा दुर्बल आगे जो कुरूपी अनुकूल भावने नम इष्टपड़ी नान अंगी रीतिया मनस्थित ऐन पिसर के साध आगे इवरे सहित मनोवैज्ञानिक भावन तातर तम सामर्थ्य बे तम व्यक्तित्व बे तम गुण विशेष बे इवरे प्रमुख कीड़ी भावन तातर अपसम व्यक्ति प्रयत्न सहित विशेषवा व्यक्तिया बण्डू सहित अपसमायोजन कारण आगे साध आते
ನಾವು ಬೇಗ ಹೊಂದಾಣಿಕೆ ಆಗೋದನ್ನ ಕಾಣಬಹುದು. ಹಾಗೆ ಸ್ವಲ್ಪ ತೀರಾ ಕಪ್ಪು ಬಣ್ಣದ ವ್ಯಕ್ತಿ ಆಗಿರ್ತಕ್ಕಂಥವನು ಅಥವಾ ವ್ಯಕ್ತಿ ಆಗಿರ್ತಕ್ಕಂಥವ್ರು ಸಹಿತ ಬೇರೆಯವರೊಂದಿಗೆ ಸ್ವಲ್ಪ ಹೊಂದಾಣಿಕೆ ಆದ್ರೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ. ಹಾಗೆ ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ದುರ್ಬಲ ಶರೀರ ಹ್ಯಾಂಡ್ಸಮ್ ಆಗಿ ಆಗಿಲ್ಲ ಆಗಿರ್ತಂಥವ್ರು ಅಂದ್ರೆ ಕುರುಪಿಗಳಾಗಿರ್ಬೋದು, ಅಂಗವಿಕಲಿತ ಆಗಿರ್ಬೋದು, ಇವರನ್ನ ಏನ್ ಮಾಡ್ತಾ ಹೋಗ್ತಾರೆ ಇತರ ಜೊತೆಗೆ ತಮ್ಮನ್ನ ತಾವು ಹೊಲಿಸ್ಕೊತಾರೆ. ಜೊತೆಗೆ ಪೋಷಕರು ಸಹಿತ ಇತರ ಮಕ್ಕಳ ಜೊತೆ ಅವರನ್ನ ಹೋಲಿಕೆ ಮಾಡ್ತಾ ಹೋಗ್ತಾರೆ. ಇನ್ನ ಅಪರಿಚಿತರ ಟೀಕೆಗಳಾಗಿರ್ಬೋದು, ದೀರ್ಘಕಾಲದ ಅನಾರೋಗ್ಯ ಆಗಿರ್ಬೋದು, ಇವೆಲ್ಲ ಸಹಿತ ಮಾಡ್ತಾ ವ್ಯಕ್ತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಕಾಸಕ್ಕೆ ಅಡ್ಡಿ ನಂಟನ್ನು ಮಾಡ್ತಾ ಹೋಗ್ತವೆ. ಜೊತೆಗೆ ರಕ್ತಹೀನತೆ, ಬಲಹೀನತೆ, ಜೀವಸತ್ವಗಳ ಕೊರತೆ, ಇದರಿಂದ ಏನಾಗ್ತದೆ ವ್ಯಕ್ತಿಯಲ್ಲಿ ಆತಂಕ, ಕೋಪ, ಸಿಟ್ಟು, ಖಿನ್ನತೆ ಭಾವನೆಯನ್ನ ನಾವು ನೋಡಬಹುದು. ಈ ಎಲ್ಲ ಮನೋವೈಜ್ಞಾನಿಕ ಕಾರಣಗಳಿಂದಾಗಿ ವ್ಯಕ್ತಿ ಶಾರೀರಿಕವಾಗಿ ಕೃಷಿಗೊಳ್ಳುವ ಮೂಲಕ ಅಥವಾ ದುರ್ಬಲನಾಗುವ ಮೂಲಕವಾಗಿ ತನ್ನ ಪರಿಸರಕ್ಕೆ ಅವನು ಹೊಂದಿಕೊಳ್ಳಲಾದಂತಹ ಸನ್ನಿವೇಶಕ್ಕೆ ಅವನು ತರುತ್ತಾನೆ. ಹಾಗಾಗಿ ನಾವು ವಿಶೇಷವಾಗಿ ಕೇಳ್ತಾ ಹೋಗ್ತೇವೆ, ಆ ವ್ಯಕ್ತಿಯ ಶಾರೀರಿಕ ಕಾರಣ ಸಹಿತ ಅತ್ಯಂತ ಪ್ರಮುಖವಾಗಿ ವ್ಯಕ್ತಿಯ ಹೊಂದಾಣಿಕೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಇನ್ನ ವೈಯಕ್ತಿಕ ಕಾರಣಗಳು ನಾವು ಚರ್ಚೆ ಮಾಡ್ತಾ ಹೋದಂತಾನೆ ವ್ಯಕ್ತಿಯ ವೈಯಕ್ತಿಕ ಕಾರಣಗಳು ಯಾವ್ಯಾವು ನಾವು ನೋಡ್ಬೋದು. ವ್ಯಕ್ತಿಯ ಅಪಾಸಮಾಯೋಜನೆಗೆ ಅವರ ವೈಯಕ್ತಿಕ ಅಂಶವೂ ಸಹಿತ ಕಾರಣ ಆಗ್ತವೆ. ಅಂದ್ರೆ ವ್ಯಕ್ತಿಯ ವೈಯಕ್ತಿಕ ಅಂಶಗಳು ಅಂತಂದ್ರೆ ಅವನಲ್ಲಿ ಇರ್ತಕ್ಕಂತಹ ಅಶಿಸ್ತ ಇರ್ಬೋದು, ಅತಿಯಾದಂತಹ ಸಿಟ್ಟು ಅಥವಾ ಕೋಪ ಇರ್ಬೋದು, ಹಠಮಾರಿ ಧೋರಣೆ, ಅವಿಧೇಯತೆ, ಆಕ್ರಮಣಕಾರಿ ಪ್ರವೃತ್ತಿ, ಅಗ್ರೆಸಿವ್ನೆಸ್ ಅಟಿಟ್ಯೂಡ್ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ದ್ವೇಷ, ಅಸೂಹೆ, ಖಿನ್ನತೆ, ಅಹಿಂಸಾ ಸ್ವಭಾವ, ಕೀಳರಿಮೆ ಭಾವನೆ ಅಥವಾ ಮೇಲರಿಮೆ ಭಾವನೆ, ಜೊತೆಗೆ ಬೇಜವಾಬ್ದಾರಿತನ, ಈ ಎಲ್ಲ ಅಂಶಗಳು ಸಹಿತ ವ್ಯಕ್ತಿಯ ಅಪಸಮಾಜನಿಗೆ ಕಾರಣ ಆಗ್ತವೆ. ಅಂದ್ರೆ ಎಲ್ಲರೂ ಬೇಜವಾಬ್ದಾರಿ ಅಂದ್ರೆ ಎಲ್ಲರೂ ಸಹಿತ ಲೈಟ್ ತೇರ್ಕೊಂಡು ಬಿಡೋದು, ಏನ್ ಮಾಡ್ಬೇಕು ಬಿಡು, ಶಿಸ್ತಿನ ಜೀವನ ಇರಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳು ಸಹಿತ ವ್ಯಕ್ತಿಯ ಅಪಸಮಾಜನಿಗೆ ಕಾರಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಕೌಟುಂಬಿಕ ವಾತಾವರಣ ನಾವು ನೋಡಬಹುದು, ಒಂದು ಕೌಟುಂಬಿಕ ವಾತಾವರಣ ಏನಿದೆ ಅದು ಸಹಿತ ವಿಶೇಷವಾಗಿ ನಮ್ದೇ ಇರುವಂತಹ ವ್ಯಕ್ತಿಯ ಹೊಂದಾಣಿಕೆ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಅಂದ್ರೆ ಒಂದು ಕುಟುಂಬದ ಅಹಿತಕರ ವಾತಾವರಣ ಆಗಿರ್ಬೋದು, ಇದು ಪ್ರಮುಖವಾಗಿ ಮಗುವಿನ ಅಪಸಮಾಜನಿಗೆ ಕಾರಣ ಆಗ್ತಾ ಹೋಗ್ತದೆ. ಜೊತೆಗೆ ಅತಿಯಾದಂತಹ ಪ್ರೀತಿಯಿಂದ ಬೆಳೆಸಿರ್ತಕ್ಕಂತಹ ಮಗು ಬೇಜವಾಬ್ದಾರಿ ಹಠಮಾ ಸೊಳ್ಳೆಯನ್ನ ರೂಢಿಸಿಕೊಂಡಿದ್ದೆ ಅಂದ್ರೆ ದೊಡ್ಡವಾದ ಮೇಲೆ ಅದೇ ಮನೋಭಾವನೆಯನ್ನ ಮಗು ತಾಳ್ತಾ ಹೋಗ್ತದೆ. ಇನ್ನ ಪ್ರೀತಿ, ವಿಶ್ವಾಸ, ರಕ್ಷಣೆ ಕೊರತೆಯಿಂದ ಮತ್ತು ಸ್ವಾತಂತ್ರ್ಯದ ಕೊರತೆಯಿಂದ ವಂಚಿತರಾದ ಮಕ್ಕಳು ಆಕ್ರಮಣಕಾರಿ ಧೋರಣೆಯನ್ನ ಅಗ್ರೆಸಿವ್ ಅಟಿಟ್ಯೂಡ್ ಅನ್ನ ಪ್ರದರ್ಶನ ಮಾಡುವ ಮೂಲಕವಾಗಿ
ಪರಿಸರದಿಂದ ಆ ಪರಿಸರಕ್ಕೆ ಹೊಂದಾಣಿಕೆ ಆಗದ ರೀತಿಯಲ್ಲಿ ತಮ್ಮ ವರ್ತನೆಗಳನ್ನ ತೋರ್ಪಡಿಸೋದನ್ನ ನಾವು ಕಾಣಬಹುದು. ಹಾಗಾಗಿ ಈ ರೀತಿಯ ಪ್ರೀತಿ ವಿಶ್ವಾಸ ಸ್ವಾತಂತ್ರ್ಯ ಮತ್ತು ರಕ್ಷಣೆಯಿಂದ ಯಾವ ವಂಚಿತ ಆಗ್ತಾರೆ ಆ ಮಕ್ಕಳು ಭಾರತದ ದೃಷ್ಟಿಯಿಂದ ಖಿನ್ನತೆಯ ಪರಿಸ್ಥಿತಿಗೆ ಒಳಗಾಗಿ ಹೊಂದಾಣಿಕೆ ಆಗಿರೋದನ್ನ ನಾವು ವಿಶೇಷವಾಗಿ ಕಾಣಬಹುದು. ಇನ್ನೊಂದು ನಾವು ನೋಡ್ತಾ ಹೋದಂತೆ ಭಗ್ನ ಕುಟುಂಬಗಳಾಗಿರ್ಬೋದು, ಅಂದ್ರೆ ವಿವಾಹ ವಿಚ್ಛೇದನ ಆಗಿರುವಂತಹ ಕುಟುಂಬ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಅಪ್ಪ ಮನೆಯಲ್ಲಿ ಹೊಂದಾಣಿಕೆ ಇರದ ಕಾರಣದಿಂದಾಗಿ ಡಿವೋರ್ಸ್ ಅನ್ನ ವಿಚ್ಛೇದನವನ್ನ ನಾವು ನೋಡ್ತೀವಿ. ವಿಚ್ಛೇದನ ಆದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಯಾರು ಜೋಪಾನ ಮಾಡಬೇಕು, ಯಾವ ಮಕ್ಕಳು ಯಾರು ಆಯ್ಕೆ ಮಾಡ್ಕೊಳ್ಬೇಕು ಅಂದ್ಕೊಂಡಾಗ ನಾವು ಈ ರೀತಿಯ ಸನ್ನಿವೇಶ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿದೆ. ತಾಯಿ ಕಡೆ ಹೋದಂತ ಮಗು ತಂದೆಯ ಪ್ರೀತಿ ವಿಶ್ವಾಸವನ್ನು ಕಳ್ಕೊಳ್ತದೆ, ತಂದೆ ಕಡೆ ಬಂದಂತ ಮಗು ತಾಯಿ ಪ್ರೀತಿಯನ್ನ ಕಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಸನ್ನಿವೇಶಗಳ ಸೃಷ್ಟಿ ಆಗೋದ್ರಿಂದ ಆ ಮಗು ಏನ್ ಮಾಡುತ್ತೆ, ಅಪಹೊಂದಾಣಿಕೆಯಿಂದ ಬಳಸಿದ ಸಂದರ್ಭ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇನ್ನು ದಾಂಪತ್ಯ ಕಲಹಗಳು ನಿರಂತರ ಮನೆಯಲ್ಲಿ ಕೌಟುಂಬಿಕ ಕಲಹಗಳಿಂದ ಮೂಲಕವಾಗಿ ಅದನ್ನು ನೋಡಿರ್ತಕ್ಕಂಥ ಮಗು ಇದಕ್ಕೆ ಮುಕ್ತಿ ಎಂದು ಸನ್ನಿವೇಶಕ್ಕೆ ಬಂದು ನಿಲ್ತಾನೆ. ಇನ್ನ ಮರ್ತಾಯಿ ಧೋರಣೆ, ಒಂದು ಮಗು ಮಗನ ತಾಯಿ ಸತ್ತೋಗ್ತಾಳೆ, ತಂದೆ ಮತ್ತೊಂದು ಮದುವೆ ಆಗ್ತಾನೆ, ಆ ಮಗನ ಎರಡನೇ ತಾಯಿ ಇದ್ದಂಥವಳು ತನ್ನ ಮಗನಿಗೊಂದು ಇವನಿಗೊಂದು ರೀತಿಯ ವರ್ತನೆಯನ್ನ ತೋರಿಸುವ ಮೂಲಕವಾಗಿ ಮಗು ಅಪಹೊಂದಾಣಿಕೆಗೆ ಕಾರಣ ಕಂಡುಕೊಳ್ಳಲು ನಾವು ಪ್ರಯತ್ನ ಸಹಿತ ಮಾಡುವುದು. ಇನ್ನು ಪೋಷಕರ ಮರಣ, ಅಂದ್ರೆ ಅಪ್ಪ ಅಮ್ಮ ಅಪ್ಪ ಅಥವಾ ಅಮ್ಮ ಸಾಯಿರುವುದರಿಂದ ಏನಾಗ್ತದೆ, ಪೋಷಕರ ನಿಜವಾದ ಪ್ರೀತಿಯಿಂದ ಮಗು ವಂಚಿತರಾಗದನ್ನ ನಾವು ಕಾಣಬಹುದು. ಹಾಗಾಗಿ ಪ್ರೀತಿ ವಾತ್ಸಲ್ಯ ಸುರಕ್ಷತೆ ಕೊರತೆ ಏನಿದೆ ಮಗುವಿನ ಅಪಹೊಂದಾಣಿಕೆಗೆ ಪ್ರಮುಖ ಕಾರಣಗಳನ್ನ ನಾವು ಕಂಡುಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡಬಹುದು. ಹಾಗಾಗಿ ಎಲ್ಲೂ ಸಹಿತ ಮಕ್ಕಳನ್ನ ಪ್ರೀತಿ ವಿಶ್ವಾಸ ಸ್ವಾತಂತ್ರ್ಯ ಮತ್ತು ರಕ್ಷಣೆಯಿಂದ ವಂಚಿತಾಗಬಾರ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ರೀತಿಯ ಮಕ್ಕಳೆಂದರೆ ಭಾವನಾತ್ಮಕ ದೃಷ್ಟಿಯಿಂದ ಅತಿಯಾದ ಖಿನ್ನತೆಯ ಒಳಗಾಗಿ ಆ ಸನ್ನಿವೇಶಕ್ಕೆ ಆ ಪರಿಸರಕ್ಕೆ ಹೊಂದಾಣಿಕೆ ಆಗದಿರುವುದನ್ನ ನಾವು ಕಾಣಬಹುದು. ನೆಕ್ಸ್ಟ್ ಆಗಿ ನಾವು ಹೇಳ್ತಾ ಹೋಗ್ತೀವಿ ಬಡತನ, ಅಂದ್ರೆ ಪಾವರ್ಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಬಡತನ ಸಹಿತ ವ್ಯಕ್ತಿಯ ಅಪಹೊಂದಾಣಿಕೆಗೆ ಪ್ರಮುಖ ಕಾರಣ ನಾವು ಕಂಡುಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡಬಹುದು. ಅಂದ್ರೆ ಮಗುವಿನ ಮೂಲಭೂತ ಸೌಲಭ್ಯಗಳಲ್ಲಿ ಕೊರತೆಯಾದಾಗ ಅಥವಾ ಮಗುವಿಗೆ ಬೇಕಾಗಿದ್ದ ಮೂಲಭೂತ ಸೌಲಭ್ಯಗಳನ್ನ ಒಂದು ಕುಟುಂಬವಾಗಿ ಕಲಿಸಲಿಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ಮಗುವಿನಲ್ಲಿ ಅಪಹೊಂದಾಣಿಕೆಯ ಲಕ್ಷಣಗಳನ್ನ ಅಥವಾ ವರ್ತನೆಯನ್ನು ನಾವು ಕಾಣಬಹುದು. ಮಗುವಿಗೆ ಬೇಕಾಗಿದ್ದ ಆಹಾರ ಇರ್ಬೋದು, ಬಟ್ಟೆ ಇರ್ಬೋದು, ವಸತಿ ಇರ್ಬೋದು, ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಆರೋಗ್ಯ ಇದು ಅತ್ಯಂತ ಅಗತ್ಯ. ಒಂದು ಮಗುವಿಗೆ ಆಹಾರ ಬೇಕು ಅಂದ್ರೆ ಪೌಷ್ಟಿಕ ಆಹಾರ ಬೇಕು, ಜೊತೆಗೆ ಬಟ್ಟೆ ಬೇಕು, ವಸತಿ ಬೇಕು, ಗುಣಮಟ್ಟದ ಶಿಕ್ಷಣ ಬೇಕು, ಗುಣಮಟ್ಟದ ಆರೋಗ್ಯ ಬೇಕು. ಇವುಗಳಲ್ಲಿ ನಾವು ವ್ಯತ್ಯಾಸವಾಗಿದ್ದಾರೆ, ಈ ಮೂಲಭೂತ ಸೌಲಭ್ಯಗಳನ್ನು ನಾವು ಕಲ್ಪಿಸಲಿಕ್ಕೆ ಅಸಾಧ್ಯ ಆದ್ರೆ ಆ ಮಗು ಏನ್ ಮಾಡ್ತದೆ, ಸಾಮಾಜಿಕ ಪರಿಸರಕ್ಕೆ ಹೊಂದಿಕೊಳ್ಳಲಾರದೆ ವಿಫಲ ಆಗೋದನ್ನ ನಾವು ಕಾಣಬಹುದು. ಹಾಗಾಗಿ ಕೆಳಮಟ್ಟದ ಸಾಮಾಜಿಕ ಹಾಗೂ ಆರ್ಥಿಕ ಕುಟುಂಬದ ಆರ್ಥಿಕ
ಹತ್ತಿರದಿಂದ ಬಂದಂತಹ ಮಕ್ಕಳು ಏನಿದ್ದಾರೆ ಅತಿ ಅಪಸಮಾಜ ಯೋಜನೆಯಿಂದ ಬಳಲುವುದನ್ನು ನಾವು ಕಾಣಬಹುದು. ಹಾಗಾಗಿ ಕನಿಷ್ಠ ಪಕ್ಷ ಒಂದು ಮಗುವಿಗೆ ಅಗತ್ಯವಾಗಿ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನ ಅಥವಾ ಕನಿಷ್ಠ ಅಗತ್ಯತೆಗಳನ್ನ ಮಗುವಿಗೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗಬೇಕು. ಅದನ್ನ ಕಲ್ಪಿಸದೆ ಹೋದಾಗ ಆ ಮಗು ಏನಾಗುತ್ತೆ, ಆ ಪರಿಸರಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ತನ್ನ ವರ್ತನೆಯನ್ನ ತೋರ್ಪಡಿಸೋದನ್ನು ನಾವು ವಿಶೇಷವಾಗಿ ಕಾಣಬಹುದು. ಇನ್ನು ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಶಾಲಾ ಪರಿಸರ. ಹಾಗಿದ್ದಾಗ ಕೇವಲ ಬಡತನ ಮಾತ್ರ ಅಲ್ಲ, ಆ ಮಗುವಿನ ಶಾಲಾ ಪರಿಸರ ಸಹಿತ ಅದಕ್ಕೆ ಕಾರಣ ಆಗೋದನ್ನು ನಾವು ಕಾಣಬಹುದು. ಹಾಗಾಗಿ ನಾವು ವಿಶೇಷವಾಗಿ ನೋಡ್ತಾ ಹೋಗ್ತೀವಿ ಶಾಲೆಯ ಅಹಿತಕರ ಮತ್ತು ಅಮಾರಾಜಕರ ವಾತಾವರಣ, ಮಕ್ಕಳ ಅಪಸಮಯದೊಂದಿಗೆ ಪ್ರಮುಖ ಕಾರಣ ನಾವು ಕಾಣಬಹುದು. ಅತಿಯಾದ ಶಿಸ್ತು, ಅತಿಯಾದ ಶಿಕ್ಷೆ, ಇದು ಸಹಿತ ಮಗುವಿನ ಅಪಸಮಯದೊಂದಿಗೆ ಕಾರಣವಾಗ್ತದೆ. ಅತಿಯಾದ ಶಿಸ್ತು ಮತ್ತು ಅತಿಯಾದ ಕಠಿಣ ಶಿಕ್ಷೆ ಏನಿದೆ ಮಗುವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರ ಮೂಲಕವಾಗಿ ಋಣಾತ್ಮಕ ಪರಿಣಾಮ ಬೀರುವುದರ ಮೂಲಕವಾಗಿ ವ್ಯಕ್ತಿಯ ಅಪಸಮಯದೊಂದಿಗೆ ಮಗುವಿನ ಅಪಸಮಯದೊಂದಿಗೆ ಮೂಲ ಕಾರಣವನ್ನು ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಸಹಿತ ಮಾಡಬಹುದು. ಕನಿಷ್ಠ ಸೌಲಭ್ಯಗಳ ಕೊರತೆ ಅಂದ್ರೆ ನಾವು ವಿಶೇಷವಾಗಿ ನೋಡಬಹುದು ಕುಡಿಯುವ ನೀರಾಗಿರ್ಬೋದು, ಶೌಚಾಲಯ ಇರ್ಬೋದು, ವರ್ಗ ಕೋಣೆಯಲ್ಲಿ ಗಾಳಿ ಬೆಳಕಿನ ಕೊರತೆ ಆಗಿರ್ಬೋದು, ಕಳಪೆ ಬೋಧನೆ, ಶಿಕ್ಷಕ ಆಗಿರ್ತಕ್ಕಂಥ ಮಕ್ಕಳಿಗೆ ಅರ್ಥಪೂರ್ಣ ಕಲಿಕೆಯನ್ನ ಮಾಡಿಸದೇ ಇರೋದು ಅಥವಾ ಅರ್ಥಪೂರ್ಣವಾಗಿ ಬೋಧನೆ ಮಾಡತಕ್ಕಂತಹ ವ್ಯವಸ್ಥೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇನ್ನ ಆ ಕೆಟ್ಟ ಸ್ನೇಹಿತರ ಸಹವಾಸ ನಾವು ನೋಡ್ತಾ ಹೋಗ್ತೀವಿ, ಎಲ್ಲರೂ ಸಹಿತ ಒಳ್ಳೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಸಿಗ್ಲಿಕ್ಕೆ ಸಾಧ್ಯ ಆಗಿದ್ರೂ ಸರಿ ಚಿಂತೆ ಇಲ್ಲ, ಕೆಟ್ಟ ಸಹವಾಸ ಮಾಡಬೇಡಿ, ನೀವು ಕೆಟ್ಟ ಹೋಗ್ತೀರಾ. ಹಾಗಾಗಿ ಕೆಟ್ಟ ಸ್ನೇಹಿತರ ಸಹವಾಸ ಮಾಡುವ ಮೂಲಕವಾಗಿ ಹಲವಾರು ಕೆಟ್ಟ ಚಟಗಳಿಗೆ ದುಶ್ಚಟಗಳಿಗೆ ಬಲಿಯಾಗುವುದನ್ನು ನಾವು ಕಾಣಬಹುದು. ಇನ್ನ ಶಿಸ್ತಿನ ಕೊರತೆ ಅಂದ್ರೆ ಅದೇ ಕೆಲಸ ಒಂದೇ ಮಾಡದೇ ಇರೋದು, ಜವಾಬ್ದಾರಿಯಿಂದ ದೂರ ಸರಿಯುವುದು, ಜೊತೆಗೆ ದಕ್ಷತೆಯಿಂದ ದೂರ ಸರಿಯತಕ್ಕಂಥ ವ್ಯವಸ್ಥೆ, ಜೊತೆಗೆ ದಕ್ಷ ಆಡಳಿತ ವರ್ಗ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ, ಇನ್ನ ಅತಿಯಾದ ಸ್ವಾರ್ಥ, ಆಡಳಿತ ಮತ್ತು ಸಿಬ್ಬಂದಿ ವರ್ಗದ ಹೊಂದಾಣಿಕೆ ಕೊರತೆ, ಜೊತೆಗೆ ಅಸಂಘಟಿತ ಪಠ್ಯ ಮತ್ತು ಸಲಪಟ್ಟ ಚಟುವಟಿಕೆಗಳು. ಹಾಗಿದ್ದಾದ್ರೆ ನಾವು ಓದತಕ್ಕಂತಹ ಪಠ್ಯಕ್ರಮ ಮಗುವಿನ ಭಾವಿ ಜೀವನಕ್ಕೆ ಮುಂದಿನ ಭವಿಷ್ಯಕ್ಕೆ ದಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗಿದ್ದಾದ್ರೆ ನಾನು ಓದಿಸ್ತಕ್ಕಂತಹ ಪಠ್ಯಕ್ರಮ ಮಗುವಿನ ಜೀವನಕ್ಕೆ ದಾರಿ ಮಾಡಿಕೊಡುತ್ತಾ, ಸಾಧ್ಯ ಇಲ್ಲ. ನಾನು ಓದಿಸ್ತಕ್ಕಂತಹ ಪಠ್ಯಕ್ರಮ ಬೇರೆ, ಮಗುವಿನ ಜೀವನವೇ ಬೇರೆ ಇರತಕ್ಕಂತಹ ಸನ್ನಿವೇಶವನ್ನು ನಾವು ಕಂಡುಕೊಳ್ಳಕ್ಕೆ ಪ್ರಯತ್ನಿಸಿದ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅಸಂಘಟಿತ ಪಠ್ಯ ಏನಿದೆ ಅದರ ಮೂಲಕವಾಗಿ ಮಗುವಿನ ಅಪಸಮಯದೊಂದಿಗೆ ಕಾರಣವಾದನ್ನ ಕಂಡುಕೊಳ್ಳಕ್ಕೆ ನಾವು ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡ್ತಾ ಹೋಗಬಹುದು. ನೆಕ್ಸ್ಟ್ ಸಾಮಾಜಿಕ ವಾತಾವರಣ ಅಂದ್ರೆ ಮಗು ಬೆಳೆತಕ್ಕಂತಹ ವಾತಾವರಣ ಏನಿದೆ ಅದಷ್ಟು ಚೆನ್ನಾಗಿದ್ದರೆ ಮಾತ್ರ ಮಗುವಿನಲ್ಲಿ ನಾವು ಹೊಂದಾಣಿಕೆ ಕಾಣಬಹುದು. ಹಾಗಾಗಿ ನಾವು ನೋಡ್ತಾ ಹೋಗ್ತೀವಿ ಮಗು ಸಮಾಜದಿಂದ ಶಾಲೆ ಬರುತ್ತೆ, ಶಾಲೆಯಿಂದ ಮತ್ತೆ ನೇರವಾಗಿ ಸಮಾಜಕ್ಕೆ ಪ್ರವೇಶ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮಗು ಬೆಳೆತಕ್ಕಂತಹ ಸಾಮಾಜಿಕ ವಾತಾವರಣ
ಸಹಿತ ಅಪಸಮಾಜನಿಗೆ ಕಾಣದನ್ನ ನಾವು ಕಾಣಬಹುದು. ಮಗುವಿನ ನೆರೆಮನೆಯವರು ವ್ಯಕ್ತಿ ಬದುಕುವ ಸಮುದಾಯ ಮತ್ತು ಜೊತೆಗೆ ಅವನ ಸ್ನೇಹಿತರು ಸಮಾಜದ ಹಿರಿಯರ ನಡುವಳಿಕೆಗಳು ಎಲ್ಲೂ ಸಹಿತ ವ್ಯಕ್ತಿ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಸಮಾಜದ ಅನೇಕರ ಸ್ವಾರ್ಥ ದೌರ್ಜನ್ಯ ಧಾರ್ಮಿಕ ಆಚರಣೆ ಮೂಢನಂಬಿಕೆ ಕಡ್ಡಾಚಾರ ಅಂಧಶ್ರದ್ಧೆ ಜೊತೆಗೆ ವರ್ಗ ವರ್ಣ ಜಾತಿ ಮತ ಪಂಥ ಭ್ರಷ್ಟಾಚಾರ ಎಲ್ಲೂ ಸಹಿತ ಮಗುವಿನ ಮೇಲೆ ನೇರವಾಗಿ ಪ್ರತ್ಯಕ್ಷವಾಗಿ ಪ್ರಭಾವ ಬೀರುವ ಮೂಲಕವಾಗಿ ವ್ಯಕ್ತಿಯ ಅಪಸಮಾಜನಿಗೆ ಕಾರಣವಾದನ್ನು ನಾವು ಕಾಣಬಹುದು. ಹಾಗಾಗಿ ಸಾಮಾಜಿಕ ವಾತಾವರಣ ಸಹಿತ ವ್ಯಕ್ತಿ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಾ ಹೋಗುತ್ತದೆ. ದೇಶವನ್ನಾಗಿ ನಿರುದ್ಯೋಗ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ಗಾಂಧೀಜಿ ಹೇಳ್ತಾ ಹೋಗ್ತಾರೆ, ನಿಜವಾದ ಶಿಕ್ಷಣ ಏನಿದೆ ಅದು ನಿರುದ್ಯೋಗ ವಿರುದ್ಧ ಜೀವ ವಿಮೆಯಾಗಿರಬೇಕು. ರಿಯಲ್ ಎಜುಕೇಶನ್ ಈಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಅಂತೆ. ರಿಯಲ್ ಎಜುಕೇಶನ್ ಈಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಅಂತ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಹೇಳ್ತಾ ಹೋಗ್ತಾರೆ. ಹಾಗಿದ್ದಾದ್ರೆ ನಾವು ಪಡ್ಕೊಳ್ತಕ್ಕಂತ ಶಿಕ್ಷಣದಿಂದ ಕನಿಷ್ಠ ಪಕ್ಷ ನಮ್ಮ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಲಿಕ್ಕೆ ಕಲ್ಪಿಸಿಕೊಳ್ಳಿಕ್ಕೆ ವಿಫಲರಾದ್ರೆ ಆ ಶಿಕ್ಷಣ ನಮಗೆ ದುಬಾರಿ ಆಗೋದನ್ನ ನಾವು ಕಾಣಬಹುದು. ಹಾಗಾಗಿ ಮಗುವಿಗೆ ಮೂಲಭೂತವಾಗಿ ತನ್ನ ಶಿಕ್ಷಣ ಮುಗಿದ ಮೇಲೆ ಕನಿಷ್ಠ ಪಕ್ಷ ತನ್ನ ಆಹಾರ ತನ್ನ ಬಟ್ಟೆ ತನ್ನ ವಸತಿಯನ್ನ ಕಲ್ಪಿಸಲಿಕ್ಕಾದ ಸಹಿತ ಅವನಿಗೆ ಒಂದು ಉದ್ಯೋಗ ಬೇಕಾಗ್ತದೆ. ಅದನ್ನು ಕೊಡ್ಲಿಕ್ಕೆ ವಿಫಲ ಆಗಿದೆ ಆದ್ರೆ ಮಗುವಿನ ಅಪಸಮಾಯಿತನಿಗೆ ಪ್ರಮುಖ ಕಾರಣ ನಾವು ನಿರುದ್ಯೋಗ ಅಂತ ಹೇಳಲಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಹಾಗಾಗಿ ವಿದ್ಯಾರ್ಥಿ ಕೇಂದ್ರಗಳನ್ನು ಓದಿ ಪಡೆದಾದ್ಮೇಲೆ ಅವನ ಪದವಿಗೆ ಅನುಗುಣವಾಗಿ ಉದ್ಯೋಗ ಸಿಗದೆ ಹೋದ್ರೆ ಅವನು ಪಡ್ಕೊಂಡಂತಹ ಪದವಿ ಮತ್ತು ಶಿಕ್ಷಣ ವ್ಯರ್ಥ ಕಸಂತನ್ನ ನಾವು ಕಾಣಬಹುದು. ಹಾಗಾಗಿ ಕುಟುಂಬ ನಿರ್ವಹಣೆ ಕಷ್ಟದಾಯಕ ಮೂಲಕವಾಗಿ ತಾನು ಬದುಕುವ ಪರಿಸರಕ್ಕೆ ಹೊಂದಾಣಿಕೆ ಇರುವಂತಹ ಸ್ಥಿತಿಗೆ ಆ ಮಗು ಬಂದು ನಿಲ್ತದೆ. ಅನೇಕ ಬಾರಿ ಆರ್ಥಿಕ ಸಮಸ್ಯೆಯಿಂದ ನಿರುದ್ಯೋಗದಿಂದ ಬಳತಕ್ಕಂಥ ವ್ಯಕ್ತಿಗಳು ಏನೆಂದರೆ ವಾಮಮಾರ್ಗದ ಮೂಲಕವಾಗಿ ಕಳ್ಳತನ ಕೊಲೆ ಸುಲಿಗೆ ದರೋಡೆ ಈ ರೀತಿಯ ವಾಮಮಾರ್ಗದ ಮೂಲಕವಾಗಿ ಹಣ ಬೆಳೆಸತಕ್ಕಂತಹ ಮಾರ್ಗಕ್ಕೆ ಮುಂದಾಗ್ತಾರೆ. ಅಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಅಪಹಂದಾನಿಕೆಯನ್ನು ನಾವು ಕಾಣಬಹುದು. ಇನ್ನು ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ ಮಾರ್ಗದರ್ಶನದ ಕೊರತೆ. ಹಾಗಾದ್ರೆ ನಮಗೆ ಇಂದಿನ ಮಕ್ಕಳಿಗೆ ಮತ್ತು ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರೋದು ಒಂದು ವಿಷಾದನೀಯ ಸಂಗತಿ. ಯಾಕಂದ್ರೆ ಮಾರ್ಗದರ್ಶನ ಕೊಡಬೇಕಾಗಿರೋರನ್ನೇ ದಾರಿ ತಪ್ಪಿದ್ದಾರೆ. ಮಾರ್ಗದರ್ಶನವನ್ನು ಕೊಡಬೇಕಾದಂತ ವ್ಯಕ್ತಿ ತಾನು ಪ್ರಸಿದ್ಧನಾಗಿರ್ಬೇಕು. ಹಾಗಾಗಿ ಅವ್ರು ಪ್ರಸಿದ್ಧನಿಲ್ಲ ಅಂದ್ರೆ ಯಾವ ರೀತಿ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಅತಿಯಾದ ನಿರೀಕ್ಷೆಗಳನ್ನು ಮಾತ್ರ ಹೊಂದಿ ಆ ಪೋಷಕರು ಏನಿದ್ದಾರೆ ತಾವು ಬಯಸಿದ ಹಾಗೆ ಮಕ್ಕಳು ಆಗಬೇಕಂತಹ ಛಲ ಒಂದು ಮೂಲಕವಾಗಿ ಅನೇಕ ಪೋಷಕರು ಮಗುವಿನ ಸಾಮರ್ಥ್ಯವನ್ನ ಮಗುವಿನ ಮಾನಸಿಕ ಮಟ್ಟವನ್ನ ಅರಿತುಕೊಳ್ಳಲಾರದೇ ಆ ಮಗುವಿನ ವ್ಯಕ್ತಿತ್ವ ವಿಕಾಸಕ್ಕೆ ವ್ಯಕ್ತಿತ್ವದ ವಿನಾಶಕ್ಕೆ ಕಾರಣ ಆಗಿದ್ದನ್ನು ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಮಗುವಿನ ಭಾವನೆ, ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವನ ಸಾಮರ್ಥ್ಯ, ಅವನ ಆಸಕ್ತಿ, ಅವನ ಮನೋಭಾವ, ಅವನ ಬುದ್ಧಿಶಕ್ತಿ, ಅವನ ಒಲವು ನಿಲುವು ಎಲ್ಲವುಗಳನ್ನ ಗಮನಿಸಲಾರದೆ ಕೇವಲ ನಿರ್ದಿಷ್ಟ ಗುರಿಯನ್ನು ತೋರಿಸಿ ಆ ಗುರಿಯನ್ನು ಮುಟ್ಟಲಿಕ್ಕೆ ಮಗುವನ್ನ ಒತ್ತಾಯ ಮಾಡತಕ್ಕಂಥ ಸಂದೇಶ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಗುವಿನ ಸಾಮರ್ಥ್ಯಕ್ಕೆ ಅವನ ಅಭಿರುಚಿ, ಅವನ ಆಸಕ್ತಿ, ಅವನ ಮನೋಭಾವ, ಅವನ ಬುದ್ಧಿಶಕ್ತಿಗೆ ಸೂಕ್ತ ಮಾರ್ಗದರ್ಶನದ ಕೊರತೆಯ ಮೂಲಕವಾಗಿ ಮಗುವಿನಲ್ಲಿ ಅಪಹಾರಕ್ಕೆ ರಕ್ಷಣೆ ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನಿಸಿದ್ದು ಮಾಡಬಹುದು. ಶಾಲೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನ ಇಲ್ಲದೆ ಇರೋದು, ಸಮಾಜದಲ್ಲಿ ಹಿರಿಯರ ಮಾರ್ಗದರ್ಶನ ಇಲ್ಲದೆ ಇರೋದು, ಕುಟುಂಬದಲ್ಲಿ ಪೋಷಕರ ಮಾರ್ಗದರ್ಶನ ಇಲ್ಲದೆ ಇರೋ ಕಾರಣದಿಂದಾಗಿ ಮಗುವಿನಲ್ಲಿ ಅಪಸಾಮಾಜಿಕ ಹೊಂದಾಣಿಕೆಯಲ್ಲಿ ಕಂಡುಕೊಳ್ಳಕ್ಕೆ ನಾವು ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಚೆನ್ನಾಗಿ ಸಮೂಹ ಮಾಧ್ಯಮಗಳು ಹಾಗಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ನಾವು ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಒಂದು ಮಗುವಿನ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ವಿಶೇಷವಾಗಿ ಸಮೂಹ ಮಾಧ್ಯಮಗಳು ಏನಿದ್ದಾವೆ ಅತ್ಯಂತ ವಿಶೇಷವಾದಂತಹ ಪರಿಣಾಮ ನಾವು ಅಧ್ಯಯನ ಮಾಡಬಹುದು. ಹಾಗಾಗಿ ಅತ್ಯಂತ ಬೇಗನೆ ಮಾಧ್ಯಮಗಳು ಮಕ್ಕಳನ್ನ ಆಕರ್ಷಣೆ ಮಾಡುವುದಾಗಿ ಮಾಧ್ಯಮಗಳ ಪ್ರಭಾವಕ್ಕೆ ಮಗು ಒಳಗಾಗದನ್ನ ನಾವು ಕಾಣಬಹುದು. ಹಾಗಾಗಿ ಮಗುವಿನ ವರ್ತನೆ, ಅವನ ಅಭಿರುಚಿ, ಅವನ ಆಸಕ್ತಿ ಎಲ್ಲದರ ಮೇಲೂ ಸಹಿತ ಈ ದೃಶ್ಯ ಮಾಧ್ಯಮ ಏನು ನಾವು ವಿಷಯ ಮೀಡಿಯಾ ಅಂತ ಹೇಳ್ತೀವಿ ಅವುಗಳು ಸಹಿತ ವಿಶೇಷವಾದಂತಹ ಪ್ರಭಾವಗಳನ್ನು ನಾವು ಕಾಣಬಹುದು. ಆ ಸಮೂಹ ಮಾಧ್ಯಮಗಳು ಬರ್ತಕ್ಕಂತಹ ಜಾಹೀರಾತುಗಳಾಗಿರ್ಬೋದು, ಅದು ಅಶ್ಲೀಲ ಜಾಹೀರಾತು ಆಗಿರ್ಬೋದು, ಶೀಲ ಜಾಹೀರಾತು ಆಗಿರ್ಬೋದು, ಅಥವಾ ಪ್ರಸಿದ್ಧಾಧಿಕಾರಿ ಕಾರ್ಯಕ್ರಮಗಳಾಗಿರ್ಬೋದು, ಜೊತೆಗೆ ಈ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಜಾಹೀರಾತು ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ರಚನಾತ್ಮಕವಾದ ಧಾರಾವಾಹಿಗಳು, ಚಲನಚಿತ್ರಗಳು ಎಲ್ಲೂ ಸಹಿತ ಅಪಸಮಾಯಿತನಿಗೆ ಪ್ರಮುಖ ಕಾರಣವಾದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಕಂಡುಕೊಳ್ಳಬಹುದು. ಹಾಗಾಗಿ ಈ ಪ್ರಸ್ತುತ ದಿನಮಾನಗಳಲ್ಲಿ ಈ ಸಮೂಹ ಮಾಧ್ಯಮಗಳ ಪಾತ್ರ ಅತ್ಯಂತ ಪ್ರಮುಖವಾಗಿ ನಾವು ಅಧ್ಯಯನ ಮಾಡಲಾಗುತ್ತೇವೆ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಮೇಲೆ, ವ್ಯಕ್ತಿಯ ಸಮಯದ ಮೇಲೆ ಸಮೂಹ ಮಾಧ್ಯಮ ಪಾತ್ರದಿಂದ ಗಣನೀಯ ಪ್ರಭಾವನ್ನ ನೇರ ಪ್ರಭಾವನ ಕೊಡಲಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡುತ್ತದೆ. ಹಾಗಾಗಿ ಸಮೂಹ ಮಾಧ್ಯಮ ಸಹಿತ ವ್ಯಕ್ತಿಯ ಹೊಂದಾಣಿಕೆ ಮೇಲೆ ಅಪಸಮಯ ಜನಕ್ಕೆ ಪ್ರಮುಖ ಕಾರಣವನ್ನು ನಾವು ಕಂಡುಕೊಳ್ಳಕ್ಕೆ
ಪ್ರಯತ್ನ ಸಹಿತ ಮಾತಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.